ಅಜ್ಜಿ ಕಾಲದ ರೆಸಿಪಿಗಳಲ್ಲಿ ಚಿತ್ರಾನ್ನ ತುಂಬಾ ಫೇಮಸ್ ಅಂತ ಹೇಳ್ಬೋದು. ಇವತ್ತು ನಾನು ಮಾಡ್ತಾರೋಂಥ ಈ ರೆಸಿಪಿ ಬಂದು ನಮ್ಮ ಅಜ್ಜಿ ಮಾಡ್ತಾ ಇದ್ದಂಥ ರೆಸಿಪಿ. ಎಸ್, ಇವತ್ತಿನ ಎಪಿಸೋಡಲ್ಲಿ ನಾನು ಬೆಳ್ಳುಳ್ಳಿ ಚಿತ್ರಾನ್ನ ಹೇಗೆ ಮಾಡೋದು ಅನ್ನೋಂಥ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಅನ್ನದಲ್ಲಿ ಮಾಡ್ಕೋಬೋದು, ತಂಗ್ಳ ಅನ್ನದಲ್ಲಿ ಮಾಡ್ಕೋಬೋದು. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಕ್ವಿಕ್ಕಾಗಿ 5 ಮಿನಿಟ್ಸ್ ಒಳಗಡೆ ರೆಡಿ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ ನೋಡಿ. ಸೊ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಒಂದು ಕುಟ್ಟೋ ಕಲ್ಲು ತಗೊಂಡಿದ್ದೀನಿ. ಇದಕ್ಕೆ ಸಿಪ್ಪೆ ಸಮೇತ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಇದನ್ನು ಕುಟ್ಕೋಬೇಕು, ಅಂದರೆ ಜಜ್ಕೋಬೇಕು. ನೋಡ್ಬೋದು, ನೀವು ಸಿಪ್ಪೆ ಸುಲಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ, ಸಿಪ್ಪೆ ಸಮೇತ ಜಜ್ಜಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಜಜ್ಜಿದಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಅದ್ರ ಜೊತೆನೇ, ಅಂದರೆ ಬೆಳ್ಳುಳ್ಳಿ ಜೊತೆನೇ ಚೆನ್ನಾಗಿ ಜಜ್ಜಿ ಎರಡೂ ಒಂಥರ ಸೆಮಿ ಪೇಸ್ಟ್ ತರ್ತರಿಯಾಗಿ ಪೇಸ್ಟ್ ಆಗೋ ಥರ ಮಾಡ್ಕೊಳ್ಳಿ ಅಷ್ಟೇ. ಸೊ ನೋಡ್ಬೋದು ಈ ಹದದಲ್ಲಿದೆ, ಇದು ಇವಾಗ ಜಜ್ಜಿರೋದು ಅಥವಾ ಕುಟ್ಟಿರೋದು ರೆಡಿಯಾಗಿದೆ. ಇದಿಷ್ಟೇ ಸಿಂಪಲ್, ಇದು ಎರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ರೆಸಿಪಿ ರೆಡಿ ಆಗಿಬಿಡುತ್ತೆ. ಅಷ್ಟು ಸಿಂಪಲ್ ರೆಸಿಪಿ ಇದು. ನಮ್ಮ ಅಜ್ಜಿ ಮಾಡ್ತಾ ಇದ್ದಂಥ ರೆಸಿಪಿ, ಆವಾಗ ಕೈಯಲ್ಲೇ ಎಲ್ಲ ಕುಟ್ಕೊಂಡು ಮಾಡೋರು. ತುಂಬ ಟೇಸ್ಟ್ ಇರೋದು, ನೀವು ಟ್ರೈ ಮಾಡಿ ನೋಡಿ, ಇಷ್ಟ ಖಂಡಿತ ಆಗುತ್ತೆ. ಬಾಣಲೆ ಬಿಸಿಗೆ ಇಟ್ಕೊಂಡು ಎಣ್ಣೆ, ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ, ಕಡಲೆಬೀಜ ಇಷ್ಟನ್ನು ಹಾಕ್ಕೊಂಡು ಕೆಂಪಾಗೋವರೆಗೂ ಹುರ್ಕೊಂಡು ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕೆಂಪಾಗಬೇಕು. ಈ ಕಡಲೆ ಬೀಜ ಏನಿದೆ ಅದು ಚೆನ್ನಾಗಿ ಕ್ರಿಸ್ಪ್ ಆಗಬೇಕು. ಈ ಮೇಲ್ಕೋಟೆ ಪುಳಿಯೋಗರೆಲ್ಲ ಮಧ್ಯ ಒಂದೊಂದು ಕಡಲೆ ಬೀಜ ಸಿಗುತ್ತಲ್ಲ ಆ ಥರ, ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ತೀರಾ ಜಾಸ್ತಿ ಆದರೆ ಕಡಲೆ ಬೀಜನೇ ಜಾಸ್ತಿ ಸಿಗುತ್ತೆ. ಎಲ್ಲೋ ತುತ್ತಿಗೆ ಒಂದೊಂದು ಸಿಕ್ಕರೆ ತುಂಬ ಟೇಸ್ಟಿ ಅನಿಸುತ್ತೆ. ಸ್ವಲ್ಪ ಕೆಂಪಾಗೋವರೆಗೂ ಇದನ್ನು ಹುರ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಇದೆಲ್ಲ ಕೆಂಪಾಗಿದೆ, ಕ್ರಿಸ್ಪ್ ಆಗಿದೆ ಅಂತ ಅನಿಸಿದ ಮೇಲೆ, ಈಗ ಆಲ್ರೆಡಿ ನಾವು ಮಾಡಿಟ್ಕೊಂಡಿರೋಂಥ ಒಂದು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಇದಾದಮೇಲೆ ಇದಕ್ಕೆ ಡೈರೆಕ್ಟಾಗಿ ರೈಸ್ ಹಾಕ್ಕೊಳ್ಳೋದು. ನಾನು ಇದು ಇಬ್ಬರಿಗಾಗುವಷ್ಟು ಅನ್ನನ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಅನ್ನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೋಬೇಕು. ಈಗ ಆಲ್ರೆಡಿ ಅನ್ನ ಮಾಡುವಾಗ ಕೂಡ ನಾವು ಉಪ್ಪನ್ನು ಹಾಕ್ಕೊಂಡಿರ್ತೀವಿ, ಬಟ್ ಸ್ಟಿಲ್ ಒಂದ್ಸರಿ ಟೇಸ್ಟ್ ನೋಡಿ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಒಗ್ಗರಣೆ ಒಟ್ಟಿಗೆ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಸಿಂಪಲ್ ರೆಸಿಪಿ ಅಲ್ವಾ. ಇದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂತ ಹೇಳಿ ನಾನು ತೆಂಗಿನಕಾಯಿ ತುರಿ ಇದೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಪೂರ್ತಾಗಿ ನೋಡಿದ್ರೆ ನಿಮಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಸೊ ಒಗ್ಗರಣೆಯಲ್ಲಿ ನಾನು ರೈಸ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಸೊ ಇದಕ್ಕೆ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಆಲ್ರೆಡಿ ನಾನು ರೈಸ್ ಮಾಡುವಾಗ ಕೂಡ ಉಪ್ಪು ಹಾಕಿದ್ದೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು 2-2.5 ಟೇಬಲ್ ಚಮಚದಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಸಿ ತೆಂಗಿನಕಾಯಿ ತುರಿ, ಅಂದರೆ ಬಾಯಿಗೆ ಸಿಕ್ಕಿದಾಗ ತುಂಬ ಟೇಸ್ಟ್ ಅನಿಸುತ್ತೆ. ಆ್ಯಂಡ್ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಅಂದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು, ಒಂದು 1/2 ಹೋಳ್ನಷ್ಟು ನಿಂಬೆಹಣ್ಣಿನ ರಸ ಇಷ್ಟನ್ನ ಹಿಂಡ್ಕೊಂಡು ಟಾಸ್ ಮಾಡಿಕೊಂಡ್ರೆ ಅಜ್ಜಿ ಕಾಲದ ರೆಸಿಪಿ, ನಮ್ಮ ಅಜ್ಜಿ ಕೈ ರುಚಿಯ ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿಯಾಗುತ್ತೆ. ಈ ಚಳಿಗೆ ಪರ್ಫೆಕ್ಟಾಗಿರುವಂಥ ರೆಸಿಪಿ ಅಂತ ಹೇಳ್ಬೋದು. ಮಳೆಗಾಲ ಇನ್ನೇನು ಸಮೀಪದಲ್ಲಿದೆ, ಈಗಲೂ ಸ್ವಲ್ಪ ಮಳೆ ಎಲ್ಲ ಕಡೆ ಆಗ್ತಾ ಇದೆ. ಸೊ ಈ ಹಂತದಲ್ಲಿ ಈ ಥರ ದೇಹಕ್ಕೆ ಶಾಖ ಕೊಡುವಂಥ ಆಹಾರಗಳು ತುಂಬ ಮುಖ್ಯ. ಬಾಣಂತಿಯರಿಗೆ ಕೂಡ ಇದು ಒಳ್ಳೆಯ ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ. ಬಾಣಂತಿಯರಿಗೆ ಕೊಡುವಾಗ ನಿಂಬೆಹಣ್ಣು, ಕಡಲೆಬೀಜ ಸ್ಕಿಪ್ ಮಾಡಿ ಕೊಡ್ಬೋದು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರೆಸಿಪಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.